स्वच्छ भारत के अभियान के चलते विजयपुर शहर में स्थित गांधी चौक थाना अधिकारी समेत महिला विद्यालय के सभी छात्रों और शिक्षक की ओर से स्वच्छ अभियान की शुरुआत की गई, जहां विजयपुर के सहयोग से स्वच्छ भारत अभियान कार्यक्रम का आयोजन भी किया गया था। इसमें कोई संदेह नहीं है कि ऐसे सामाजिक कार्यों को सभी द्वारा अपनाना जाना चाहिए, पर एक स्वच्छ समाज का निर्माण होगा फिर भी एक कार्यक्रम में ट्रैफिक CPI संगमेश पाठिर, गांधी चौक CPI प्रदीप टलकेरी, महिला थाना PSI अंबीगर समेत ESI ट्रैफिक शिवानंद कच्चीमनी, बिरादार PSI ट्रैफिक स्टाफ मौजूद शामिल नजर आए हैं, जिसमें महिला विद्यालय के छात्र शिक्षक भी शामिल होकर स्वच्छ अभियान के तहत कार्य करते हुए देखे गए। ಆದ್ಮೇಲೆ ಅವ್ರು ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ, ಜಯಂತಿ ಅಂತ ನಮ್ಮ ಸ್ಟಾಫ್ ಕೋರ್ಸ್ನಲ್ಲಿ ಅವೆಲ್ಲ ಎಸ್ಪೆಷಲಿ ನಿಮ್ಮ ಮಹಿಳೆಯರಿಗೆ ಡಿಫೆನ್ಸ್ ಯಾವ ರೀತಿ ಮಾಡಬೇಕು, ನಿಮ್ಗೆ ಏನಾದರೂ ತೊಂದರೆ ಆದರೆ ಯಾವ ನಂಬರ್ಗೆ ಕರೆ ಮಾಡಬೇಕು, ಆಮೇಲೆ ಪ್ರತಿಯೊಂದನ್ನು ಒಂದು 10-15 ನಿಮಿಷ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಂದಿದೆ ಒಳ್ಳೇದಾಯ್ತು, ಅದನ್ನ ನೀವು ತೆರೆದ ತೆರೆದ ಬಾಗಿಲು ಮನೆ ಅಂತ ಮಾಡ್ಕೊಂಡಿದ್ದೀರಾ. ತೆರೆದ ಬಾಗಿಲು ಮನೆ ಅಂದ್ರೆ ನನ್ನ ಹೆಸರು ಸೌಮ್ಯ ಉಂಬಿ ಅಂತ. ಇವತ್ತು ವಾಲ್ಮೀಕಿ ಜಯಂತಿಯ ಪ್ರಯುಕ್ತವಾಗಿ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಂತ NSS ಕ್ಯಾಂಪ್ ಪರವಾಗಿ ನಮ್ಮ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಕೂಡ ನಮ್ಮ ಸ್ನೇಹಿತೆಯರು ನಾವು ಕೂಡ ನಮ್ಮ ಸಹಕಾರದೊಂದಿಗೆ ನಿಮ್ಮ ಸಹಕಾರ ಕೂಡ ಬೆಂಬಲಿಸಲಿ. ನಾ ಇವತ್ತಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಗಾಂಧಿ ಚೌಕ್ ಪೊಲೀಸ್ ಠಾಣೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ನಾವು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಸಹಕಾರ ಸ್ವಚ್ಛತಾನ ಮಾಡ್ತೀವಿ. ನಮ್ಮ ಸಹಕಾರ ಜೊತೆಗೆ ಸರ್ಕಾರದ ಬೆಂಬಲ ಕೂಡ ಇರಬೇಕಂತ ಹೇಳಿ. मेरा नाम है विशाखा हलवाई और आज हम यहाँ पर गांधी चौक पुलिस स्टेशन में आए हैं. यहाँ पर हम वाल्मीकि जयंती उत्सव के बाद हम पूजा करने के बाद यहाँ पर आए हैं. हम यहाँ पर पुलिस स्टेशन की स्वच्छता कर रहे हैं और हमारे टीचर्स ने हमें ये सब करने के लिए बहुत प्रोत्साहन दिया, इसके लिए धन्यवाद. मेरा नाम विशाखा हलवाई. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಕಾರ್ಯಕ್ರಮದ ನಿಮಿತ್ತ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸಿಬ್ಬಂದಿಗಳು ವಿದ್ಯಾರ್ಥಿನಿಯರು ಎಲ್ಲ ನಮ್ಮ ಸಮೀಪದಲ್ಲಿ ನಮಗೆ ರಕ್ಷಣೆಯನ್ನ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಯನ್ನು ನಡೆಸಿಕೊಡುವಂಥ ಪೊಲೀಸ್ ಠಾಣೆಯನ್ನು ಸ್ವಚ್ಛ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ. ನಮ್ಮ ಪ್ರಾಚಾರ್ಯರ ಮಾರ್ಗದರ್ಶನದಲ್ಲಿ NSS ಅಧಿಕಾರಿಗಳು ಮತ್ತು 30ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಇವತ್ತು ನಾವು ವಾಲ್ಮೀಕಿ ಜಯಂತಿ ನಿಮಿತ್ತ ಈ ಪೊಲೀಸ್ ಸ್ಟೇಷನ್ ಅನ್ನ ಸ್ವಚ್ಛ ಮಾಡಿದ್ದೇವೆ, ಒಂದು ಸಮಾಧಾನ ನಮ್ಮ ಎಲ್ಲರಿಗೆ ತಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಆನಂದ್ ಕುಲಕರ್ಣಿ, ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯಪುರ. ಲಕ್ಷ್ಮೀ ಮೋರೆ ಅಂತ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ಇಲ್ಲಿ ನಾನು ಸೇವೆ ಮಾಡ್ತಾ ಇದ್ದೇನೆ. ನಮ್ಮ ಕಾಲೇಜಿನ ವತಿಯಿಂದ ಇವತ್ತು NSS ಘಟಕದ ಒಂದು ವತಿಯಿಂದ ಇಲ್ಲಿ ಪೊಲೀಸ್ ಠಾಣಾ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ನಾವು ಈ NSS ಘಟಕದ ಒಂದು ಸ್ವಚ್ಛತಾ ಅಭಿಯಾನವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲ ವಿದ್ಯಾರ್ಥಿನಿಯರು ತುಂಬ ಸಂತೋಷದಿಂದ ಖುಷಿಯಿಂದ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಸ್ವಚ್ಛತೆ ಅಂತಕ್ಕಂಥದ್ದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಆಗಿರೋದ್ರಿಂದ ನಮ್ಮ ಎಲ್ಲ ವಿದ್ಯಾರ್ಥಿನಿಯರನ್ನು ಕರ್ಕೊಂಡು ಬಂದು ನಾವು ಈ ಒಂದು ವಾಲ್ಮೀಕಿ ಜಯಂತಿ ಉತ್ಸವವನ್ನು ಒಂದು ಸಾರ್ಥಕಗೊಳಿಸಬೇಕು ಅಂತ ಹೇಳಿ ನಾವು ಈ ಒಂದು ವಿದ್ಯಾರ್ಥಿನಿಯರಿಂದ ನಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಈ ಮಹಿಳಾ ಪೊಲೀಸ್ ಠಾಣೆಯವರು ನಮ್ಮ ವಿದ್ಯಾರ್ಥಿನಿಯರಿಗೆ ಕೆಲವು ಮಾಹಿತಿಗಳನ್ನು ಕೂಡ ಈಗ ನೀಡಲಿದ್ದಾರೆ ಮತ್ತು ಟ್ರಾಫಿಕ್ ನಿಯಮಗಳನ್ನು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೂಡ ಈಗ ಮಾಡ್ತೀವಂತ ಅವರು ಹೇಳಿದ್ದಾರೆ. ನಮ್ಮ ವಿದ್ಯಾರ್ಥಿನಿಯರಿಗೆ ಇಂಥ ಉಪಯುಕ್ತ ಮಾಹಿತಿಗಳು ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಹಾರೈಸ್ತೇವೆ ಮತ್ತು ಅವರಿಗೆ ಈ ಅವೇರ್ನೆಸ್ ಅನ್ನೋದು ತುಂಬಾ ಮಹತ್ವಪೂರ್ಣವಾಗಿರೋದ್ರಿಂದ ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ನಮ್ಮ ವಿದ್ಯಾರ್ಥಿನಿಯರು ಇಂತಹ ಎಲ್ಲ ಕಾನೂನಿನ ಅರಿವುಗಳನ್ನ ತಿಳ್ಕೊಳ್ಬೇಕು ಅಂತ ನಾವು ಇಚ್ಛೆ ಪಡ್ತೇವೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀ ಮೋರೆ ಅಂತ, ಕನ್ನಡ ಉಪನ್ಯಾಸಕಿನ. ಸರ್, ಉಪನ್ಯಾಸಕರು ನಮ್ಗೆ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಸ್ವಚ್ಛತಾ ಕಾರ್ಯಕ್ರಮವನ್ನು NCC ಮಾಡಿದ್ದಾರೆ. ನಮ್ಗೂ ಎಲ್ಲ ಖುಷಿ ಐತಿ, ನಮ್ಮ ಮನ್ಯಾಗ ಯಾವ ತರ ಕೆಲಸ ಮಾಡ್ತೀವಿ ಈ ತರ ಮಾಡ್ಬೇಕು ಅಂತೇಳಿ ಎಲ್ಲ ಸ್ವಚ್ಛ ಮಾಡಿದಕ್ಕ ಖುಷಿ ಆಯ್ತು ಅಂತ ಹೇಳಕ್ ಭಾಗ್ಯವಶ. ನಮಸ್ಕಾರ ಎಲ್ಲರಿಗೂ. ನಾವು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ವಿಜಯಪುರದ ಸಿಬ್ಬಂದಿ ಮತ್ತು ನನ್ನ ಮುದ್ದು ವಿದ್ಯಾರ್ಥಿಗಳೊಂದಿಗೆ ಇವತ್ತು ನಗರದ ಗಾಂಧಿ ಚೌಕದಲ್ಲಿ ಇರತಕ್ಕಂಥ ಮಹಿಳಾ ಪೊಲೀಸ್ ಠಾಣೆ ಮತ್ತು ಇತರ ಎಲ್ಲ ನಮ್ಮ ಇಲ್ಲಿ 4 ಠಾಣೆಗಳು ಬರ್ತವೆ. ಈ ಕಾರ್ಯಕ್ರಮ ಯಾಕಪ್ಪ ಅಂತಂದ್ರೆ
ನಾವು ಇಂದು 17ನೇ ತಾರೀಕು ಏನು ಅಕ್ಟೋಬರ್ 17 ವಾಲ್ಮೀಕಿ ಶ್ರೀ ವಾಲ್ಮೀಕಿ ಜಯಂತ್ಯೋತ್ಸವದ ಅಂಗವಾಗಿ ಕಾಲೇಜಿನಲ್ಲಿ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಪುನಃ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕಂತ ನಿಶ್ಚಯ ಮಾಡಿ ಠಾಣಾ ಅಧಿಕಾರಿಗಳಿಗೆ ನಾವು ಭೇಟಿಯಾಗಿ ಈ ಠಾಣೆಯನ್ನು ನಾವು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ನಿಯೋಜನೆಗೊಳಿಸ್ತೀವಿ ನಮ್ಮ ವಿದ್ಯಾರ್ಥಿಗಳಂತ ಅವರಲ್ಲಿ ಕೇಳಿದಾಗ ಅವರು ಬಹಳ ಸಂತೋಷಪಟ್ಟು ನಮ್ಮೊಂದಿಗೆ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಮಾಡುವ ತುಂಬ ಒಂದು ಒಳ್ಳೆಯ ಕೆಲಸ ನಾವು ಕೂಡ ನಿಮಗೆ ಸಹಕಾರ ನೀಡ್ತೀವಿ ಅಂತ ಹೇಳಿಬಿಟ್ಟು ಠಾಣಾ ಸಿ ಎ ಪಿ ಆರ್ ಆಗಲಿ ಪಿ ಎಸ್ ಐ ಆರ್ ಆಗಲಿ ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡಿದರು. ಯಾಕಂದರೆ ಇದೊಂದು ಪೊಲೀಸ್ ಠಾಣೆ ಅಂದರೆ ಸಾರ್ವಜನಿಕ ಸ್ಥಳ, ಹಾಗಾಗಿ ಇದನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಸಂಗು ಆಗುತ್ತೆ. ಯಾಕೆ ಬಹಳಷ್ಟು ವಿಚಾರಗಳಲ್ಲಿ ಪೊಲೀಸು ಮತ್ತು ಪೊಲೀಸ್ ಠಾಣೆ ಅಂದ ಕೂಡಲೇ ಸಾರ್ವಜನಿಕರಲ್ಲಿ ಮಕ್ಕಳಲ್ಲಿ ಭಯ ಇರ್ತದೆ. ಆದರೆ ಅದು ಅವರನ್ನ ಹೆಚ್ಚು ಹೆಚ್ಚು ಹತ್ತಿರಕ್ಕೆ ತಂದ್ಕೊಂಡ್ಬಿಟ್ರೆ ಆ ಒಂದು ಭಯ ಅಂತಕ್ಕಂಥದ್ದು ದೂರ ಆಗಲಿ. ಮತ್ತು ಈ ಠಾಣೆ ನಮಗೆ ಯಾವಾಗಲೂ ಕೂಡ ಎಲ್ಲ ಪರೀಕ್ಷೆಗಳಲ್ಲಿರ್ಬೋದು ಎಲ್ಲಿನತ್ರ ಎಲ್ಲ ವಿಚಾರಗಳಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಈ ಠಾಣೆಯನ್ನು ಇವತ್ತು ನಾವು ಆಯ್ಕೆ ಮಾಡಿಕೊಂಡು ಸ್ವಚ್ಛತಾ ಕಾರ್ಯಕ್ರಮವನ್ನು ಈ